ಸ್ನೇಹಿತರಿಗೆಲ್ಲ ಆಮಂತ್ರಣ ಕೊಟ್ಟು ಮನೆಯನ್ನು ಸಿಂಗಾರ ಮಾಡಿ ಕೇಕ್ ಕತ್ತರಿಸಿ ಆಪ್ತರೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಳ್ಳುವುದು ಸಾಮಾನ್ಯ. ಇನ್ನು ಕೆಲವರು ದುಬಾರಿ ಪಾರ್ಟಿ ಮಾಡಿ ಜನ್ಮದಿನದ ಸಂಭ್ರಮವನ್ನು ಹಂಚಿಕೊಳ್ಳುತ್ತಾರೆ. ಕೆಲವು ಯುವಕರಂತೂ ಭರ್ಜರಿ ಪೆಗ್ ಪಾರ್ಟಿ ಏರ್ಪಡಿಸಿ ಹಣ ಖರ್ಚು ಮಾಡುವುದು ಇದೆ. ಇವೆಲ್ಲವೂ ಆ ದಿನದ ನೆನಪಿಗೆ ಮಾತ್ರ. ಹಾಗಿದ್ದರೆ ಬರ್ತ್ಡೇ ಸದಾ ಸ್ಮರಣೀಯವಾಗಿರಲು ಏನು ಮಾಡಬಹುದು? ಇಲ್ಲೊಬ್ಬಳು ಪುಟಾಣಿಯ ಬರ್ತ್ಡೇ ಸಂಭ್ರಮ ಹೇಗಿತ್ತು ಎಂಬುದನ್ನ ನೀವೇ ನೋಡಿ. ಮಡಿಕೇರಿಯ ಶಾಂತಿನಿಕೇತನ ಬಡಾವಣೆಯ ಸತೀಶ್ ರೈ ಮತ್ತು ಅಶ್ವಿನಿ ರೈ ದಂಪತಿಯ ಪುತ್ರಿ ರಿಯಾನ್ಸಿ ರೈ ಎರಡನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಸೆಪ್ಟೆಂಬರ್ 26ರಂದು ನಡೆಯಿತು. ಈ ಸಂಭ್ರಮಕ್ಕೆ ಸಾಕ್ಷಿಯಾದವರು ಅಶಕ್ತ ಅಸಹಾಯಕ ಬಂಧುಗಳು. ಮಡಿಕೇರಿಯ ಶ್ರೀಶಕ್ತಿ ವೃದ್ಧಾಶ್ರಮದ ಬಂಧುಗಳು ರಿಯಾನ್ಸಿ ರೈ ಹುಟ್ಟುಹಬ್ಬ ಸಂಭ್ರಮದಲ್ಲಿ ಪಾಲ್ಗೊಂಡರು. ತಮ್ಮ ಮೊಮ್ಮಗಳೇ ಜೊತೆಗಿದ್ದಂತೆ ಸಂಭ್ರಮಪಟ್ಟರು. ರಿಯಾನ್ಸಿ ಜೊತೆಗೆ ಕೇಕ್ ಕತ್ತರಿಸಿ ಬಾಂಧವ್ಯದ ಪುಳಕ ಅನುಭವಿಸಿದರು. ತನ್ನ ತಂದೆ ತಾಯಿ ಸತೀಶ್ ರೈ, ಅಶ್ವಿನಿ ರೈ, ಸಹೋದರಿ ಆಯಿಷಿ ರೈ, ಸಹೋದರರಾದ ಗಗನ್ ರೈ ಮತ್ತು ಗಹನ್ ರೈ ಜೊತೆ ಸದಾ ನಮ್ಮವರ ಸಾಂಗತ್ಯಕ್ಕಾಗಿ ಹಾತೊರೆಯುತ್ತಿರುವ ಆಶ್ರಮದ ವೃದ್ಧರು ಈ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ತಮ್ಮನ್ನು ತಾವೇ ಮರೆತು ಹೊಸ ಬಾಂಧವ್ಯಕ್ಕೆ ಜೊತೆಯಾದರು.